ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಷಯ ಸಂಗಾತಿಯ ಲೈಂಗಿಕ ಆಸೆ ತೀರಿಸಲು ಆಗುತ್ತಿಲ್ಲವೇ? ಹೀಗೆ ಮಾಡಿ ನೋಡಿ. ಹೆಂಡತಿಯಾಗಲಿ ಗೆಳತಿಯಾಗಲಿ ಸಂಪೂರ್ಣ ಲೈಂಗಿಕ ಬಯಕೆಯನ್ನು ಹೊಂದದಿದ್ದರೆ ಆಕೆ ತನ್ನ ಪತಿ ಗಂಡಸನ್ನು ಕೀಳರಿಮೆಯಿಂದ ಕಾಣುತ್ತಾಳೆ. ಸಂಗಾತಿಯನ್ನು ತೃಪ್ತಿಪಡಿಸಬೇಕಾಗಿದ್ದು ಪುರುಷನ ಮೊದಲ ಕೆಲಸ. ಇಲ್ಲದಿದ್ದರೆ ಲವ್ಫೇರ್ ಅಥವಾ ಡೈವೋರ್ಸ್ ಅನೈತಿಕ ಸಂಬಂಧದಂತಹ ಸಂಗತಿಗಳಿಗೆ ಎಡೆ ಮಾಡಿಕೊಟ್ಟಂತಾಗುತ್ತದೆ. ಇನ್ನು ಈಗಿನ ಜಮಾನದಲ್ಲಿ ಲೈಂಗಿಕತೆ ಎನ್ನುವುದೇ ಜೀವನದ ಬಹುಮುಖ್ಯ ಘಟ್ಟವಾಗಿದೆ. ಒಂದು ಹೆಚ್ಚಿನ ಸೆಕ್ಸ್ ಡ್ರೈವ್ ಹೊಂದಿರುವವರು ಸಹ ಕ್ಲೈಮ್ಯಾಕ್ಸ್ಗೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಇದನ್ನು ತಡೆಯಲು ಮಸಾಜ್ ಅನ್ನು ಬಳಸಬಹುದು. ಕೈಗೆ ಎಣ್ಣೆ ಹಚ್ಚಿ ಮಸಾಜ್ ಅಲ್ಲ, ದೇಹದ ಮಸಾಜ್. ಲೈಂಗಿಕ ಆನಂದಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿಯಮಗಳಿಲ್ಲ. ಅನೇಕ ದಂಪತಿಗಳು ವಿಭಿನ್ನ ಆಯಾಮಗಳ ಮೂಲಕ ಹೋಗುತ್ತಾರೆ. ಆದಷ್ಟು ಹೆಂಡತಿ ಅಥವಾ ಗೆಳತಿಯ ಅಂಗಾಂಗಗಳನ್ನು ವೈಭವೀಕರಿಸಿ. ಮಲಗಿದ ನಂತರ ದೀಪವನ್ನು ಆರಿಸಿ ಲೈಂಗಿಕ ಕ್ರಿಯೆ ಮಾಡುವುದು ಒಂದೇ ಅಲ್ಲ, ಅದು ಅವಳಿಗೆ ನೋವುಂಟು ಮಾಡುತ್ತದೆ. ಹಾಗಾಗಿ ಅವಳ ಸೌಂದರ್ಯವನ್ನು ಸವಿಯಲು ಪ್ರಯತ್ನಿಸಿ. ಎರಡು, ನಿಮ್ಮ ಹೆಂಡತಿ ಗೆಳತಿ ಲೈಂಗಿಕ ಬಯಕೆ ಹೆಚ್ಚಿದ್ದರೆ ಅವಳೊಂದಿಗೆ ಮಾತನಾಡಿ ಮತ್ತು ಅವಳನ್ನು ಹೇಗೆ ತೃಪ್ತಿಪಡಿಸಬೇಕು ಎಂಬ ನಿರ್ಧಾರಕ್ಕೆ ಬನ್ನಿ. ಬಹುಶಃ ನೀವು ಇಲ್ಲದಿದ್ದಾಗ ಹಸ್ತಮೈಥುನ ಮಾಡುವುದು ಅವಳಿಗೆ ಸಂತೋಷವನ್ನು ನೀಡುತ್ತದೆ. ಅವಳು ಲೈಂಗಿಕ ಆಟಿಕೆಗಳೊಂದಿಗೆ ಹಸ್ತಮೈಥುನ ಮಾಡಿಕೊಂಡರೆ ಅಥವಾ ತೃಪ್ತರಾಗಿದ್ದರೆ ನಿಮ್ಮ ಮೇಲಿನ ಹೊರೆ ಸ್ವಲ್ಪ ಕಡಿಮೆಯಾಗುವುದಿಲ್ಲವೇ? ಅವಳು ಬಯಸಿದರೆ ಹಸ್ತಮೈಥುನ ಮಾಡುವಾಗ ಜೊತೆಗೆ ಇರಿ. ಅದು ಒಂದು ರೀತಿ ಅವಳಿಗೆ ಸಂತೃಪ್ತಿದಾಯಕವಾಗುತ್ತದೆ. ಮೂರು, ಕೆಲವೊಮ್ಮೆ ನಿಮ್ಮ ಸೋಮಾರಿತನ ಮತ್ತು ಫಿಟ್ನೆಸ್ ಕೊರತೆ ಕೂಡ ಕೆಟ್ಟ ದಾಂಪತ್ಯ ಕಾರಣವಾಗುತ್ತದೆ. ನಿಮ್ಮ ಸಂಗಾತಿಯು ಹೆಚ್ಚಿನ ಸೆಕ್ಸ್ ಡ್ರೈವ್ ಹೊಂದಿದ್ದರೆ ಚೆನ್ನಾಗಿ ವ್ಯಾಯಾಮ ಮಾಡಿ. ಇದರಿಂದ ನೀವು ಬೇಗನೆ ಆಯಾಸಗೊಳ್ಳುವುದಿಲ್ಲ. ವ್ಯಾಯಾಮದ ಮೂಲಕ ನಿಮ್ಮ ದೇಹ ಮತ್ತು ಸ್ನಾಯುಗಳನ್ನು ಬಲಪಡಿಸಲು ನೀವು ಪ್ರಯತ್ನಿಸಬಹುದು. ಇದು ಖಾತರಿಯ ಪರಿಹಾರವಲ್ಲ, ಆದರೆ ಇದು ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ವ್ಯಾಯಾಮವು ನಿಮ್ಮ ದಾಂಪತ್ಯಕ್ಕೆ ಸಹಾಯ ಮಾಡದಿದ್ದರೂ ಅದು ನಿಮ್ಮ ದೇಹಕ್ಕೆ ಒಳ್ಳೆಯದು. ಆದ್ದರಿಂದ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳು ಒಡೆಯಬಹುದು. ನಾಲ್ಕು, ದಂಪತಿಯ ಲೈಂಗಿಕ ಭಾವನೆಗಳು ಒಂದೇ ತರನಾಗಿರುವುದು ಬಹಳ ಅಪರೂಪ. ಏಕೆಂದರೆ ಹೆಚ್ಚಾಗಿ ಮಹಿಳೆಯರು ಲೈಂಗಿಕ ಪ್ರೇರಿತರಾಗಿರುತ್ತಾರೆ. ಇಲ್ಲಿ ನೆನಪಿಡಬೇಕಾದ ವಿಷಯವೆಂದರೆ ಪುರುಷರು ಇದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ನಕಾರಾತ್ಮಕ ಆಲೋಚನೆಗಳ ಬದಲಿಗೆ ಅವಳನ್ನು ಸಂತೈಸಲು ಮುಂದಾಗಬೇಕು. ನಿಮ್ಮ ಸಂಗಾತಿಯೊಂದಿಗೆ ಬೆರೆಯಲು ಮುಂದಾಗಿ. ಅವಳನ್ನು ಎಂದಿಗೂ ನಿರಾಸೆಗೊಳಿಸಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.